ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ತುಂಬಾನೇ ಯೂಸ್ಫುಲ್ ಆದಂತ ಕೆಲವೊಂದು ಟಿಪ್ಸ್ ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೂ ವಿಡಿಯೋನ ಶೇರ್ ಮಾಡಿ ಮೊದಲನೇ ಟಿಪ್ ಏನಂತಂದ್ರೆ ಹಸಿರು ಮೆಣಸಿನಕಾಯಿನ ನಾವು ಈ ರೀತಿ ಕಟ್ ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಕೈಯೆಲ್ಲ ಉರಿ ಆಗುತ್ತೆ ಈ ರೀತಿ ಉರಿ ಆದಾಗ ನೀವು ಮುಖ ಅಥವಾ ಬೇರೆ ಎಲ್ಲಾದರೂ ಮುಟ್ಕೊಂಡ್ರು ಸಹ ಅಲ್ಲೂ ಸಹ ಉರಿ ಆಗುತ್ತೆ ಹಾಗಾಗಿ ಆ ರೀತಿ ಆಗಬಾರದು ಅಂದ್ರೆ ನೋಡಿ ಒಂದು ಅರ್ಧ ಈರುಳ್ಳಿ ಅಥವಾ ಒಂದು ಅರ್ಧ ಆಲೂಗಡ್ಡೆ ತಗೊಂಡು ಈ ರೀತಿ ಕೈನೆಲ್ಲ ಒರೆಸ್ಕೊಳ್ಳಿ ಈ ರೀತಿ ನಾವು ಈರುಳ್ಳಿನಲ್ಲಿ ಅಥವಾ ಆಲೂಗಡ್ಡೆನಲ್ಲಿ ಉಜ್ಜಿಕೊಳ್ಳೋದ್ರಿಂದ ಆ ಉರಿ ಏನಿರುತ್ತೆ ಆ ಕೈಯಲ್ಲಿ ಇರುವಂತ ಒಂದು ಖಾರದ ಅಂಶ ಏನಿರುತ್ತೆ ಮೆಣಸಿನಕಾಯಿದು ಅದೆಲ್ಲ ಕಡಿಮೆ ಆಗುತ್ತೆ ನಾರ್ಮಲ್ ಆಗಿ ಟ್ಯಾಪ್ ವಾಟರ್ ಅಲ್ಲಿ ನೀವು ತೊಳ್ಕೊಂಡ್ರೆ ಸಾಕಾಗುತ್ತೆ ನೀವು ಉರಿ ಕೈಯಲ್ಲಿ ಮಕ್ಕಳು ಮುಟ್ಟಿದ್ರು ಸಹ ಅವರಿಗೂ ಸಹ ಉರಿ ಆಗುತ್ತಲ್ವಾ ಹಾಗಾಗಿ ಈ ಟಿಪ್ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಕೈಯಲ್ಲಿ ಕಟ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ಈ ರೀತಿ ಫೋರ್ಕ್ ಇದ್ರೆ ಫೋರ್ಕ್ ಅಲ್ಲಿ ಚುಚ್ಚಿಕೊಳ್ಳಿ ಫಸ್ಟ್ ಮೆಣಸಿನಕಾಯಿನ ಈ ರೀತಿ ನಾವು ಕಟ್ ಮಾಡೋದ್ರಿಂದ ಎರಡು ಹೆಲ್ಪ್ ಇದೆ ಏನಂತಂದ್ರೆ ಫಾಸ್ಟ್ ಆಗಿ ಕಟ್ ಆಗುತ್ತೆ ಹಾಗೆ ನೀವು ಕೈಯಲ್ಲಿ ಮುಟ್ಟೋ ಅವಶ್ಯಕತೆ ಇಲ್ಲದೆ ನೀವು ಕಟ್ ಮಾಡ್ಕೋಬಹುದು ಈ ರೀತಿ ಚಾಕುನಲ್ಲಿ ಬೇಕಾದರೂ ಕಟ್ ನೋಡಿ ಈ ರೀತಿ ಕಟ್ ಮಾಡಿದ್ರೆ ಒಂದು 3 ರಿಂದ 4 ಮೆಣಸಿನಕಾಯಿನ ಒಟ್ಟೊಟ್ಟಿಗೆ ನಾವು ಕಟ್ ಮಾಡಬಹುದು ಟೈಮ್ ಸೇವ್ ಆಗುತ್ತೆ ಹಾಗೇನೇ ನಿಮ್ಮ ಕೈ ಸಹ ಸ್ವಲ್ಪ ಸಹ ಉರಿ ಆಗೋದಿಲ್ಲ ಆ ಒಂದು ಖಾರ ಅನ್ನೋದು ನಮ್ಮ ಕೈಗೆ ಅಂಟಿಕೊಳ್ಳೋದೇ ಇಲ್ಲ ಈ ರೀತಿ ಕತ್ತರಿನಲ್ಲಿ ಆಗಿಲ್ಲ ಅಂದ್ರೆ ಫಸ್ಟ್ ಮೆಣಸಿನಕಾಯಿನ ಫೋರ್ಕ್ ಗೆ ಚುಚ್ಚಿಕೊಳ್ಳಿ ಒಂದು 3 ರಿಂದ 4 ಮೆಣಸಿನಕಾಯಿ ಒಟ್ಟೊಟ್ಟಿಗೆ ಆಗುತ್ತೆ ಇದನ್ನ ನೀವು ಕತ್ತರಿನಲ್ಲಿ ಆಗಿಲ್ಲ ಅಂತಂದ್ರೆ ಚಾಕುನಲ್ಲಿ ಬೇಕಾದ್ರು ನೋಡಿ ಈ ರೀತಿ ಈಜಿಯಾಗಿ ಕಟ್ ಮಾಡ್ಕೋಬಹುದು ತುಂಬಾ ಈಜಿಯಾಗಿ ಕಟ್ ಆಗುತ್ತೆ ನಿಮ್ಮತ್ರ ಸ್ಟೀಲ್ ಫೋರ್ಕ್ ಇದ್ರೆ ಬೆಟರ್ ಯಾಕಂದ್ರೆ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈಜಿಯಾಗಿ ನೀವು ಕಟ್ ಮಾಡ್ಕೋಬಹುದು ಈ ಒಂದು ಮೆಥಡ್ ಗಳಲ್ಲಿ ಯಾವ ಮೆಥಡ್ ಅಲ್ಲಿ ಕಟ್ ಮಾಡಿದ್ರು ಸಹ ನಿಮಗೆ ಕೈ ಉರಿ ಆಗೋದಿಲ್ಲ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದ್ರೆ ಕತ್ತರಿನ ನೀಟಾಗಿ ಕಟ್ ಆಗ್ತಿಲ್ಲ ಅಂತಂದ್ರೆ ನಾನು ತುಂಬಾ ಮೆಥಡ್ಸ್ ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಒಂದು ಮೆಥಡ್ ಯೂಸ್ ಆಗುತ್ತೆ ನೋಡಿ ಈ ರೀತಿ ಯಾವುದಾದರೂ ಒಂದು ನೋಡಿ ಈ ರೀತಿ ಸ್ಕ್ರೂ ಡ್ರೈವರ್ ಅಥವಾ ಇನ್ನೊಂದು ಕಡೆ ಚಾಕುನೋ ಏನಾದರೂ ಇಟ್ಕೊಂಡು ನೀವು ಈ ರೀತಿ ನಾವು ಹೇಗೆ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡೋದ್ರಿಂದ ಆ ಒಂದು ಕತ್ತರಿದು ಶಾರ್ಪ್ನೆಸ್ ಹೆಚ್ಚಾಗುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ ಅಡಿಗೆ ಮಾಡುವಾಗ ಏನಾದರೂ ಕೈಗೆ ಬಿಸಿ ತಾಕಬಹುದು ಅಥವಾ ಎಣ್ಣೆ ಏನಾದರೂ ಕೈಗೆ ಸಿಡಿದಾಗ ನಿಮಗೆ ಉರಿ ಆಗುತ್ತಲ್ಲ ಆ ರೀತಿ ಆಗಬಾರದು ಅಂತಂದ್ರೆ ಅಡಿಗೆ ಮನೆಯಲ್ಲೇ ಇರುವಂತ ಅಡಿಗೆ ಸೋಡಾ ಏನಿರುತ್ತೆ ಅದನ್ನ ಸ್ವಲ್ಪ ತಗೊಳ್ಳಿ ಅದಕ್ಕೆ 1 ರಿಂದ 2 ಡ್ರಾಪ್ ಅಷ್ಟು ನೀರನ್ನ ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಂಡು ಆ ಬಿದ್ದಿರೋಂತ ಜಾಗಕ್ಕೆ ಹೀಗೆ ಹಾಕೋದ್ರಿಂದ ಉರಿನೂ ಕಡಿಮೆ ಆಗುತ್ತೆ ಜೊತೆಗೆ ಬೊಬ್ಬೆ ಸಹ ಏಳೋದಿಲ್ಲ ತುಂಬಾ ಈಜಿ ಮೆಥಡ್ ನೀವು ಕೆಲವೊಬ್ಬರು ಪೇಸ್ಟ್ ಅನ್ನು ಹಾಕ್ತಿರಲ್ಲ ಅದು ಇಲ್ಲ ಅಂತಂದ್ರೆ ಸಡನ್ ಆಗಿ ನೀವು ಈ ಮೆಥಡ್ ಅನ್ನು ಸಹ ಟ್ರೈ ಮಾಡಬಹುದು ನೆಕ್ಸ್ಟ್ ಟಿಪ್ ಏನಂದ್ರೆ ಬೆಳ್ಳಿ ಸಾಮಾನುಗಳನ್ನು ನೀಟಾಗಿ ವಾಶ್ ಮಾಡಿದ್ರು ಸಹ ತೊಳೆದ ಮೇಲೂ ನಮಗೆ ಕಪ್ ಕಪ್ಪಾಗಿ ಕಾಣಿಸ್ತಾ ಇದೆ ಅದರ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಂತಂದ್ರೆ ಒಂದು ಈಜಿ ಮೆಥಡ್ ಏನಂತಂದ್ರೆ ತೊಳೆದ ಮೇಲೆ ನೀಟಾಗಿ ಒರೆಸಿಬಿಡಿ ಸ್ವಲ್ಪ ಸಹ ತೇವಾಂಶ ಇಲ್ಲದೆ ಒರೆಸಿಬಿಟ್ಟು ಸ್ವಲ್ಪ ಕೋಲ್ಗೇಟ್ ಪೌಡರ್ ಏನಿರುತ್ತೆ ಅದನ್ನ ಈ ರೀತಿ ಅದ್ಕೊಂಡು ಅದ್ಕೊಂಡು ನೀವು ಕೈಯಲ್ಲಿ ಸಹ ರಬ್ ಮಾಡಬಹುದು ಇಲ್ಲ ಅಂತಂದ್ರೆ ಒಂದು ಬಟ್ಟೆ ಮೇಲೆ ಸ್ವಲ್ಪ ಹಾಕೊಂಡ್ಬಿಟ್ಟು ಬಟ್ಟೆ ಮೇಲೆ ಸಹ ಹಾಕೊಂಡು ರಬ್ ಮಾಡಿ ತುಂಬಾ ಈಜಿಯಾಗಿ ಆ ಕರೆ ಎಲ್ಲ ಹೋಗುತ್ತೆ ನೀವು ವಾಶ್ ಮಾಡಿದಾಗಲೂ ಅಷ್ಟು ಶೈನಿಂಗ್ ಇರೋದಿಲ್ಲ ಈ ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿ ಈ ರೀತಿ ರಬ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಸೋ ಈ ವಿಡಿಯೋನಲ್ಲಿ ತೋರಿಸಿರುವಂತ ಟಿಪ್ಸ್ ಗಳೆಲ್ಲ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದೆ ಅನ್ಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಆಲ್ ಅಂತ ಆಪ್ಷನ್ ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ